ಕರ್ನಾಟಕದ 14 ಕ್ಷೇತ್ರಗಳಿಗೆ ದೇಶದಾದ್ಯಂತ 13 ರಾಜ್ಯಗಳ 89 ಕ್ಷೇತ್ರಗಳಿಗೆ ನಾಡಿದ್ದು ಮತದಾನ, 26ನೇ ತಾರೀಕು ಮತದಾನ. ದೇಶದಾದ್ಯಂತ ಎರಡನೆಯ ಹಂತ, ಕರ್ನಾಟಕದಲ್ಲಿ ಮೊದಲನೆಯ ಹಂತ ಇದು. ಈ 89 ಕ್ಷೇತ್ರಗಳಿಗೆ ಬಹಿರಂಗ ಪ್ರಚಾರಕ್ಕೆ ಇವತ್ತು ಸಂಜೆ 6 ಗಂಟೆಗೆ ತೆರೆ ಬಿತ್ತು. ಈ ಕ್ಷೇತ್ರಗಳಲ್ಲಿ, ಕರ್ನಾಟಕದ 14 ಕ್ಷೇತ್ರಗಳು ಸೇರಿದಂತೆ ಉಳಿದ 12 ರಾಜ್ಯಗಳ ಒಟ್ಟು 89 ಕ್ಷೇತ್ರಗಳಲ್ಲಿ ಇವತ್ತು ಸಂಜೆಯಿಂದ ಬಹಿರಂಗ ಪ್ರಚಾರ ಮಾಡೋ ಹಂಗಿಲ್ಲ. ಸಮಾವೇಶ ಮಾಡದೆ, ರ್ಯಾಲಿಗಳನ್ನು ಮಾಡದೆ, ರೋಡ್ ಶೋಗಳನ್ನು ಮಾಡದೆ ಅದು ಯಾವುದನ್ನು ಮಾಡಂಗಿಲ್ಲ. ಮನೆ ಮನೆ ಪ್ರಚಾರ ಮಾಡಬಹುದು. ಆ ಕ್ಷೇತ್ರದವರಲ್ಲದೇ ಹೋದಂಥವ್ರು ಆ ಕ್ಷೇತ್ರದಲ್ಲಿ ಇರಹಂಗಿಲ್ಲ. ಸೈಲೆಂಟ್ ಪೀರಿಯಡ್ ಅಂತ ಕರೀತಾರೆ ಇದನ್ನು. ನಾಡಿದ್ದು ಬೆಳಗ್ಗೆ ಮತದಾನ ಶುರುವಾಗುತ್ತೆ. ಅದೇನಂದರೆ ಲಾಜಿಕ್ ಏನಂದರೆ, ಎಲ್ಲ ಪ್ರಚಾರಗಳನ್ನು, ಎಲ್ಲ ಭಾಷಣಗಳನ್ನು ಕೇಳಿಸ್ಕೊಂಡ್ರು ಜನ ಮತದಾರರು. ಈಗ ಅವರು ಒಬ್ಬರೇ ಕೂತ್ಕೊಂಡು ನಿರ್ಧಾರ ಮಾಡಬೇಕು ಯಾರಿಗೆ ಓಟ್ ಹಾಕಿದ್ರೆ ಒಳ್ಳೆಯದು ಅಂತ ಅನ್ನುವ ತರ್ಕದ ಮೇರೆಗೆ ಇದು ಜಾರಿಗೆ ಬಂತಿತ್ತು, ಸೈಲೆಂಟ್ ಪೀರಿಯಡ್ ಅನ್ನೋದು. ಬಟ್ ಇವತ್ತಿನ ಕಾಲದಲ್ಲಿ ಅದಕ್ಕೇನು ಅರ್ಥ ಇಲ್ಲ. 10 ವರ್ಷದಿಂದ ಯಾರೋ ಮಾಡಿದ ಭಾಷಣ ಮೊಬೈಲ್ನಲ್ಲಿ ಸಿಗುತ್ತಪ್ಪ, ಮೊಬೈಲ್ನಲ್ಲಿ ನೋಡೋದಿಲ್ವಾ ಜನ, ಇನ್ಫ್ಲೂಯೆನ್ಸ್ ಆಗೋದಿಲ್ವಾ, ವಾಟ್ ಎವರ್ ಇಟ್ ಇಸ್. ಸೈಲೆಂಟ್ ಪೀರಿಯಡ್ ಅಂತೂ ಜಾರಿಗೆ ಬಂದಿದೆ. ಚುನಾವಣಾ ಆಯೋಗ, ರಾಜ್ಯ ಚುನಾವಣಾ ಆಯೋಗ ಕೂಡ 14 ಕ್ಷೇತ್ರಗಳಿಗೆ, ಈಗ ಕರ್ನಾಟಕದಲ್ಲಿ ಒಟ್ಟು 28 ಕ್ಷೇತ್ರ, ಅದರಲ್ಲಿ ಅರ್ಧ ಕ್ಷೇತ್ರಗಳಿಗೆ ಅಂದರೆ 14 ಕ್ಷೇತ್ರಗಳಿಗೆ, ದಕ್ಷಿಣ ಕರ್ನಾಟಕದ 14 ಕ್ಷೇತ್ರಗಳಿಗೆ ನಾಡಿದ್ದು ಮತದಾನ, ಉಳಿದ 14 ಕ್ಷೇತ್ರಗಳಿಗೆ 7ನೇ ತಾರೀಕು ಮತದಾನ. ಚುನಾವಣಾ ಆಯೋಗ ಸರ್ವಸನ್ನದ್ಧವಾಗಿದೆ. 247 ಜನ ಅಭ್ಯರ್ಥಿಗಳು 14 ಕ್ಷೇತ್ರಗಳಲ್ಲಿ ಕಣದಲ್ಲಿರುವಂಥವರು ತಯಾರಾಗಿದ್ದಾರೆ. 247 ಅಭ್ಯರ್ಥಿಗಳು, 2,88,00,000 ಮತದಾರರು, 30,602 ಮತಗಟ್ಟೆಗಳಿಗೆ ಹೋಗಿ ಮತದಾನ ಮಾಡಬೇಕು. ಮನೋಜ್ ಕುಮಾರ್ ಅವರು ಮಾತಾಡಿದರು, ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತರು, ಕೇಳಿಸ್ಕೊಳ್ಳಿ. 26 ಏಪ್ರಿಲ್ಗೆ ಈ 30,602 ಮತಗಟ್ಟೆಯಲ್ಲಿ ಸುಮಾರು 2,88,00,000 ಜನ ವೋಟ್ ಮಾಡ್ತಾರೆ. ಅಲ್ಲಿ ಆಲ್ ದ ಪೋಲಿಂಗ್ ಸ್ಟೇಷನ್ಸ್ ಆಫ್ ಬ್ಯಾಂಗ್ಳೂರ್ ರೂರಲ್ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ, ದೇ ವಿಲ್ ಬಿ 100% ವೆಬ್ ಕಾಸ್ಟಿಂಗ್. ಆಲ್ 2,800 ಪೋಲಿಂಗ್ ಸ್ಟೇಷನ್ಸ್ ಆಫ್ ಬ್ಯಾಂಗ್ಳೂರ್ ರೂರಲ್, ಎವ್ರಿ ಪೋಲಿಂಗ್ ಸ್ಟೇಷನ್ ಆಫ್ ರೂರಲ್ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ವಿಲ್ ಬಿ 100% ವೆಬ್ ಕಾಸ್ಟೆಡ್. ಪ್ಲಸ್ ವಿ ಆರ್ ಗಿವಿಂಗ್ ಮೋರ್ ದೆನ್ ಡಬಲ್ ಸೆಂಟ್ರಲ್ ಪ್ಯಾರಾಮಿಲಿಟರಿ ಫೋರ್ಸಸ್ ಇನ್ ದ ಬ್ಯಾಂಗ್ಳೂರ್ ರೂರಲ್ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ. 5,000 ಮೈಕ್ರೋ ಅಬ್ಸರ್ವರ್ ಕೂಡ ಅಲ್ಲಿ ಇರ್ತಾರೆ. ಸುಮಾರು 50,000 ಪೊಲೀಸ್ ಸಿಬ್ಬಂದಿಗಳು ಭದ್ರತೆ ವ್ಯವಸ್ಥೆಯನ್ನು ನೋಡ್ತಾರೆ. ಮತ್ತು ಈ ಸೆಕೆಂಡ್ ಫೇಸಲ್ಲಿ 65 ಸೆಂಟ್ರಲ್ ಪ್ಯಾರಾಮಿಲಿಟರಿ ಫೋರ್ಸಸ್ ಮತ್ತು ಸ್ಟೇಟ್ ಆರ್ಮ್ ಪೊಲೀಸ್ ಆಫ್ ಅದರ್ ಸ್ಟೇಟ್ಸ್ 65 ಕಂಪನೀಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.